ಸಮಾಜಕ್ಕೆ ಸಂದೇಶಗಳನ್ನು ಕೊಡುವಂಥ ಅತ್ಯುತ್ತಮ ಚಿತ್ರಗಳನ್ನು ನಾವು ಮಾಡ್ತಾಯಿದ್ದೀವಿ. ನಮಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಬೆಂಬಲವನ್ನು ಕೊಡಿ. ಶಿವು, ನಿನ್ನ ಬಿಟ್ಟಿರೋಕ್ಕಾಗಂಗಿಲ್ಲ ನಂಗೆ. ಆದರೆ ಊರು ಬಿಟ್ಟು ಹೋದ ಮಗ ಜೀವನ ಹೆಂಗ? ಗುರುತು ಪರಿಚಯ ಇಲ್ದಾರ ಊರ್ದಾಗ ಜೀವನ ಕಟ್ಕೊಳ್ಳೋದು ಅಂದ್ರೆ ಆಗ್ತೈತೇನ? ನಂಗೆ ಭಾಳ ಅಂಜಿಕೆ ಬರತೈತಿ. ನಿನ್ನನ್ನು ಬಿಟ್ಟು ಹೋಗಂಗಿಲ್ಲಲ್ಲ. ನಾ ಅದೀನಲ್ಲ, ನಿನ್ನನ್ನು ಪ್ರೀತಿ ಮಾಡತ್ತಿಲೋ, ನಾನು ನಂಬು. ನಾವಿಬ್ರು ಜೋಡಿ ಇರೂ ಭಾಳ ಆರಾಮಿರ್ತೀವಿ. ಇಲ್ಲಿದ್ರ ಇವ್ರು ನಮ್ಮನ್ನ ಜೋಡಿಯಾಗಿ ಬದುಕಕ್ಕೆ ಬಿಡಂಗಿಲ್ಲ. ನನ್ನ ಮೇಲೆ ನಂಬಿಕೆ ಇದ್ದಿಲ್ಲ ನನಗೆ. ಬಂದ್ಬಿಡು, ನಾ ಇಲ್ಲೇ ಥಿಯೇಟ್ರಿಂದ ವೇಟ್ ಮಾಡತ್ತನ. ದೀಪಿ, ಬರ್ತೀಯಲ್ಲ? ಹ್ಞೂ, ಬರ್ತೀನಿ. ಯಾಕ ತಂಗಿ ಅರಿವಿ ತುಂಬ್ಕೊಂಡು ಎಲ್ಲಿ ಹೊಂಟಿ? ಅವ ನನ್ನ ಗೆಳತಿ ಟೂರಿಗೆ ಹೊಂಟಾಳಂತ ಅರಿವಿ ಕೇಳಾಳೆ, ಕೊಟ್ಟು ಬರ್ತೀನಿಲ್ಲ. ಒಬ್ರಿಗೊಬ್ರು ಅರಿವಿ ಕೊಡಬಾರ್ದಂತ ಹೇಳ್ತಾನೆ. ಇನ್ನು ಎಂದು ಶಾನೆ ಹಾಕ್ಯೋ ಏನೋ. ಕಂಪಸ್ ಬಿತ್ತು ಹೇಳಪ್ಪ ನಿಮ್ಮ ಅಕ್ಕೋ. ಏನು ಹುಡುಗರು ಚಂದಂಗೆ ಇಟ್ಕೊಳ್ಳೋದ ಗೊತ್ತಿಲ್ಲ ಬಟ್ಟ. ದೀಪಿ, ಈ ಬರಾಕ್ತೇನಿಲ್ಲ. ನಾ ಭಾರತಿಲ್ ವೇಟ್ ಮಾಡಾಕತ್ತೆ. ನನ್ನ ಮೇಲೆ ನಂಬಿಕೆ ಐತೇನೆ ಇಲ್ಲ ನನಗೆ. ಬರತೀನಿ ಬರತೀನಿ. ಹಾಂ, ಬಾ ಬಾ, ಲಗು ಬಾ. ಅವ ಮತ್ತೆ ಹಗಲ್ಕಾಯಿ ಮಾಡತ್ತೀನ? ಹೌದು ವಾ ತಂಗಿ, ನಿಮ್ಮ ಅಪ್ಪಗ ಶುಗರ್ ಐತಿ, ಅದು ಆರೋಗ್ಯಕ್ಕೆ ಚಲೋ. ಅದಕ್ಕೆ ಪ್ಯಾಟಿಗೆ ಹೋಗಿ ತಗೊಂಬಂದಿನಿ ತಂಗಿ. ಅಪ್ಪ, ಕಾಲು ಸರ್ಸ್ಕೊಲ್ಲ. ಅವ್ವ, ಅರಬಿ ಕೊಟ್ಟು ಬರ್ತೇನೆ. ತಡ ಮಾಡಬೇಡ, ಲಗುಚಿ ಬಾ ಹೋಗಿ. ಏನ ಎಲ್ಲಿ ಹೊಂಟಿ? ಏ, ನಾ ಎಲ್ಲಿ ಹೋಗ್ಲಂಟಿ? ಇಸ್ತ್ರಿ ಅರ್ಬಿದ್ವು ಕೊಡಕ್ ಹೊಂಟಿನ ಅಷ್ಟೇ. ಈಗಿನ ಹುಡುಗಿಯರ್ದು ಭಾಳ ದಿಮಾಕ ಬಿಡವ. ಸಾಲಿ ಕಲಿ ಅಂದ್ರ ಸೋಗ ಮಾಡ್ಕೊತ ಅಡ್ಡಾಡ್ತ್ರಿ. ಕೊಟ್ಟು ಬರ್ತೀನಿ. ಎಲ್ಲಿಗೆ ಹೋಗೋಣ? ಎಲ್ಲರೇ, ನಾವಿಬ್ರು ಸುಖವಾಗಿರೋ ಜಾಗಕ್ಕೆ ಹೋಗ್ರು. ನನ್ನ ಚಂದಂಗ್ ನೋಡ್ಕೋತೀಯಲ್ಲ. ಈ ಜೀವಕ್ಕಿಂತ ಜಾಸ್ತಿ ನೋಡ್ಕೋತೀನಿ. Thank you.
ಏ ಸರಿಯಾಗ್ ಕಟ್ಟಲು ಏನ್ ಕೆಲಸ ಮಾಡ್ತೀರಿ ನೀವೆಲ್ಲ? ಏನಪ್ಪ ನಿಂದು? ಅಣ್ಣಾರ ಒಂದು ಕೆಲಸ ಇದ್ರೆ ಬೇಕಾಗಿತ್ತು ನಮಗೆ. ಯಾವ ಊರು? ನಮ್ದು ಬಿಜಾಪುರ ಅಂತ ಹೊನವಾಡ್ರಿ. ಮೊದಲೆಲ್ಲ ಗಾರೆ ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್ ಏನಾರ ಆಯ್ತಾ? ಹ್ಞೂ ರೀ ಅಣ್ಣಾರ ಮಾಡೇನ್ರಿ. ಸರಿ ನಾಳೆಯಿಂದ ಕೆಲ್ಸಕ್ಕೆ ಬಂದ್ಬಿಡು. ಇರೋಕ್ಕೆ ಮನೆ ವ್ಯವಸ್ಥೆ ಎಲ್ಲ ಮಾಡ್ಕೊಡ್ತೀವಿ. ಸಂಬಳ ಏನಿದೆ ವಾರಕ್ಕೆ ಒಂದು ಸತಿ ಕೊಡ್ತೀವಪ್ಪ. ನಾಳೆಯಿಂದ ಬಂದ್ಬಿಡು. ಸರಿ. ಏ ಸರಿಯಾಗಿ ಕಟ್ಟಲ್ಲ ಹಿಂಗಲ್ಲ ಕಣ. ಹಲೋ ಯುವ ಮಗಳ ದೀಪವ್ವ, ಎಲ್ಲಿದ್ದೀವ? ನಾ ಎಲ್ಲಾರ ಅದೀನಿ, ಆರಾಮದೀನಿ. ನನ್ನ ಗಂಡನ ಜೊತೆ ಭಾಳ ಸುಖವಾಗದೀನಿ. ಹಂಗಲ್ವ, ನಮಗೆ ಹಡದವ್ರಿಗೆ ಹೆಂಗಾಕತ್ತಿ? ನಿನಗೆ ಏನು ಅರ್ಥ ಆಕತ್ತಿ? ಹಡದವ್ರಿಗೆ ಮೋಸ ಮಾಡಿ ಹೋಗಾಕ ನಿನಗೆ ಮನಸ್ಸರಿ ಹೆಂಗೆ ಬತ್ತವ? ಅಲ್ಲ, ಯಾರ ಜೋಡಿನ ನಮ್ಮನ್ನು ಬಿಟ್ಟು ಹೋಗ್ಬಿಡೋದು ಹಡದವ್ರನ್ನ? ನೋಡುವ, ನಾವು ಕೊಡೋ ಪ್ರೀತಿ ಒಳಗೆ ನಿನಗೆ ನಿನಗೆ ಏನು ಕಮ್ಮಿ ಮಾಡಿದ್ದೀವ ನಾವು? ಯಾಕೆ ಎಲ್ಲದ ಸಮಾಧಾನ ಯಾಕೆ ಮಾತಾಡ್ತೀ? ಹೋಗ ಅಲ್ಲಿದ್ದಲ್ಲಿ ಹೋಗಿ ಹಾಕೊಂಡು ಬರ್ ನೋಡ್ರಿ. ಏ ನೀ ಸೊಮ್ಮಿರ, ನಾ ಮಾತಾಡಕತ್ತೀನಿ. ಇಲ್ಲ ನೀ ಸೊಮ್ಮಿರ ಒಂದಿಟ್ಟು. ಇದಕ್ಕ ನಂಗೆ ಕಾಲ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ಅವಂಗೆ ಹೇಳು ಸುಮ್ಮಿರಕ್ಕ, ನಾ ಆರಾಮದೀನಿ. ಅವಂಗೂ ಹೇಳು ಆರಾಮಿರಕ್ಕ. ನಮ್ಮ ಹುಡ್ಕೋ ಪ್ರಯತ್ನ ಮಾಡಕ್ಕೆ ಹೋಗ್ಬೇಡ್ರಿ. ದೀಪಕ್ಕ ಯವ್ವ, ಹಲೋ ನೀ ಏನ ಸ್ನೋ ಬೇಕು, ಪೌಡರ್ ಬೇಕು, ಲಿಪ್ಸ್ಟಿಕ್ ಬೇಕು ಅಂದ್ರೆ ಎಲ್ಲಿಂದ ತಂದು ಕೊಡ್ಲಿ? ಹಾ, ಈಗ ಸ್ನೋ ಪೌಡ್ರ್ ಬಾಸ್ರ ಆದ್ವಲ್ಲ, ಇದನ್ನ ನೋಡಿಲ್ಲ? ನೀನ್ ನನ್ನ ಬೆನ್ ಹತ್ತಿದ್ದು ಉಳಿದ ಮಂದಿ ಗೊತ್ತ, ನಾನು ಇದ್ದಿದ್ರೆ ನೀ ಎಲ್ಲ ನನ್ನ ಬೆನ್ ಹತ್ತಿದ್ದಿ? ನೀನ್ರಿ ಅದನ್ನ ಹಚ್ಕೊಂಡ ಚೆನ್ನ ಕಾಂತಿ ನನಗೆ ಮೊದ್ಲ ಗೊತ್ತಿತ್ತು ಅನ್ಕೋ. ನಿನ್ನ ತಿರುಗು ನೋಡ್ತಿರ್ಲಿಲ್ಲ. ನಾ ತಿರುಗ್ ನೋಡಿದ್ ಹೆಚ್ಚ ನಿನ್ನ. ಈ ದಿಮಾಕಿನ ಮಾತ್ ಬೇಡ ಮತ್ತ. ಏ ನೀನ್ ಈ ಕಿರಿಕಿರಿ ತಾಳ್ಕೊಂಡ್ ಇರುಕಿತ ಎಲ್ಲರೆ ಸತ್ತೋಗೋದು ಚಲೋ. ದೀಪಿ, ಏ ಬುತ್ತಿ ಕಟ್ಟಿದೇನ? ಲಘು ಕೊಡು, ತಡ ಆದತ್ ನಾ ಹೋಗ್ಬೇಕು. ಆ ಏನ್ ಲಘು, ಎದ್ ನೀ ಮಾಡ್ತೀಯ ಎಲ್ಲ ಕೆಲ್ಸ? ಮಾಡಕ್ ಸ್ವಲ್ಪ ಟೈಮ್ ಬೇಡನ? ತಡ ಆದ್ರ ಮೇಸ್ತ್ರಿ ಬೈತಾನ, ಸ್ವಲ್ಪ ಅರ್ಥ ಮಾಡ್ಕೋ. ನಾ ದುಡ್ದು ಬಂದ್ರಲ್ಲ ನನ್ನ ಮನೆಗೆ ಊಟ. ಹಾ, ನೀ ದುಡ್ದು ಬಂದ್ರ ಊಟ ಆಕೈತಿ. ಅಲ್ಲ, ನಾ ಅಡಿಗೆ ಮಾಡಿದ್ರೆ ಊಟ ಆಗಂಗಿಲ್ಲ. ನೀ ರೇಷನ್ ತಂದ್ರ ತಂತಾನ ಅಡಿಗೆ ಆಗ್ತೈತಿ. ದೀಪಿ, ಈಗ ಬುತ್ತಿ ಕೊಡ್ತೀನಿಲ್ಲ ಅಷ್ಟೇ ಹೇಳ. ನನಗೆ ಮಾಡತ್ತೀನಿ, ಸ್ವಲ್ಪ ಕುಂಡ್ರು. ಏನಾ, ಏನ್ ಬೇಕು ನಿಂಗೆ? ನಾ ಏನಿಲ್ಲ, ನೀವು ಹ್ಞೂ ಅಂದ್ರೆ ನಿಮ್ಮನ್ನ ಮನೆಗೆ ಕರ್ಕೊಂಡೋಗಿ ನಿಮ್ಮ ಹೆಸರಲ್ಲಿ ಗೃಹಲಕ್ಷ್ಮಿ ಕಾರ್ಡ್ ಮಾಡಿಸ್ಬೇಕು ಅನ್ಕೊಂಡಿದ್ದೆ. ಏನಂತೀರಿ? ಯಾಕೆ ನಿಮ್ಮ ಮನೆಯಾಗ ನಿಮ್ಮ ತಾಯಿ ಇಲ್ಲೇನ? ನಂಗೆ ತಾಯಿ ಇಲ್ರಿ, ನನ್ನ ಹುಟ್ಟು ಮಕ್ಕಳಿಗೂ ತಾಯಿ ಇಲ್ರಿ. ನೀವು ಹ್ಞೂ ಅಂದ್ರೆ ಹಾಕಿರಿ. ಏ ಯಜಮಾನ್ರಿ, ಯಜಮಾನ್ತಿ, ನಿಮ್ಗೊಂದು ಪ್ರಶ್ನೆ ಐತ್ರಿ. ಹೆಂಗಿದ್ರು ನೀವು ಸೈನ್ಸ್ ಸ್ಟೂಡೆಂಟ್ ಅಲ್ಲ, ನಮ್ಗೊಂದು ಪ್ರಶ್ನೆ ಐತಿ, ಅದಕ್ಕೆ ಆನ್ಸರ್ ಮಾಡಿಬಿಟ್ರೆ ಸಾಕು. ಏ ಇಲ್ಲಿ ತೆಗಿಬೇಡ್ರಿ, ಮನೆಗೆ ಹೋಗ್ರಿ, ನೋಡ್ರಿ, ಆರಾಮಾಗಿ ಆನ್ಸರ್ ಬರ್ಕೊಂಡು ನಾಳೆ ಬಂದೆ. ನಂದು ಒಂದು ಪ್ರಶ್ನೆ ಐತಿ, ಆರಾಮಾಗಿ ಆನ್ಸರ್ ಬರ್ಕೊಂಡು ಬರ್ರಿ, ನಾಳೆ ಇಲ್ಲೇ ಸಿಗೋಣ. ಬರ್ಲಾ ಆರ್ಟ್ ಸ್ಟೂಡೆಂಟ್? ಜೈ ಪೊಲಿಟಿಕಲ್ ಸೈನ್ಸ್. ಜೈ ಹಿಸ್ಟ್ರಿ. ಜೈ ಸೋಷಿಯಾಲಜಿ. ಪೇಪರ್ ಕೊಟ್ಟ ಖಾಲಿ ಆಯ್ತಲ್ಲ, ಬರೀ ಗೀರ್ ಗೀರ್ ಹಾಕಾನ? ಇದು ಯಾವುದೋ ಮ್ಯಾಥ್ಸ್ ಪ್ರಾಬ್ಲಮ್ ಅನ್ಸುತ್ತೋ. ಹುಡುಗ ಇದು ನಿನ್ಗೆ ಗೊತ್ತಾಗತ್ತೆ ನೋಡ. ಅಣ್ಣ ಅಣ್ಣ, ಈ ಪಾಠ ಅದನ್ನ ಸಲಿಗೆ ಬಂದಿಲ್ಲ. ಇದು ಉರ್ದು ಇರ್ಬೇಕು, ಅಲಾಮ್ ಇದಲ್ಲ. ಏ ಮರ ಅಲ್ಲ, ನಮ್ಮನ್ನ ಕನ್ಫ್ಯೂಸ್ ಮಾಡಕ್ಕೆ ಕೊಟ್ಲ ನಿಧನಕ್ಕೆ. ಎಲ್ಲರ ಗುಳಿಗೆ ಅಂಗಡಿಯಾಗಿ ತೋರಿಸ್ತೀನಿ ಅದನ್ನ.
ಏನು ಆನ್ಸರ್ ಬರ್ಕೊಂಬಂದ್ರಿ? ಇಲ್ಲ, ಇದ್ರಾಗ ಬರೀ ಗೆರೆಗಳೇ ಅದಾವು, ಉತ್ತರ ಸಿಗ್ಲಿಲ್ಲ. ನೋಡ್ರಿ, ಒಂದೊಂದ್ಸಲ ತಲೆ ಓಡಿಸಿ ಆನ್ಸರ್ ಮಾಡೋಕ್ಕಿಂತನೂ ಮನಸ್ಸು ಓಡಿಸಿ ಆನ್ಸರ್ ಮಾಡಿದ್ರೆ ಆನ್ಸರ್ ಸಿಗ್ತಾವ. ಅರ್ಥಾಯ್ತು? ಏನು ಸಿಗ್ತಾವ ಆನ್ಸರ್? ಈ ಬೇರೆ ಬೇರೆ ಮಾಡೋದ್ರಿಂದ ಉತ್ತರ ಸರಿಯಾಗಿ ಸಿಗದೆ ಹೋದ್ರೂ ಕೂಡಿಸ್ತೀವಿ ಗೊತ್ತ್ರ, ಆಗ ಭಾಳ ಕರೆಕ್ಟಾದ ಉತ್ತರ ಸಿಕ್ಬಿಡ್ತೈತಿ. ಹೇ, ನಾ ಪ್ರಶ್ನೆ ಕೇಳಿದ್ನಲ್ಲ, ನಿಂಗೆ ಉತ್ತರ ಸಿಕ್ತೇನ? ಇಲ್ರಿಪ್ಪ, ಇದೇನೋ ಪಾರ್ಸಿ ಲ್ಯಾಂಗ್ವೇಜ್ ಅಂತ ಅನ್ನಿಸ್ತೀರಿ ನನಗೆ, ಗೊತ್ತಾಗಲಿಲ್ಲ. ಕೆಲವೊಂದ್ಸಲ ಕೂಡ್ಸೋದ್ರಿಂದಲ್ಲ, ಬೇರೆ ಮಾಡೋದ್ರಿಂದನೂ ಉತ್ತರ ಸಿಗ್ತೈತಿ. ಸಣ್ಣ ಸಣ್ಣ ಹುಡುಗರಿಗೆ ಲಗ್ನ ಮಾಡಿದ್ರೆ ಇದೇ ಹಾಡಾಗೋದು. ಮನ್ಯಾಗ ಅವ್ವ ಅಪ್ಪ ಹಿರಿಯರ ಬುದ್ಧಿ ಕಲಿಸ್ಬೇಕು ಅಂದ್ರೆ ಬುದ್ಧಿ ಬರೋದು ಇವ್ರಿಗೆ. ಹ್ಞೂ, ಹಂಗೆ ಬುದ್ಧಿ ಬಂದ್ರೆ ಬರ್ತೈತೇನು? ಬರೋದಿಲ್ಲ. ಇದೇ ಹನಿಬಾರ ನೋಡುವ, ಸಣ್ಣಾಗಿದ್ದ ಕೊಟ್ಟ ಹನಿಬಾರ ರಗಡ ಆಗೈತಿ, ಹಿಂಗೆ ಆಗೋದು. ಏ ಹೆಂಡತಿ, ನಮ್ಮಿಬ್ಬರ ಮಧ್ಯೆ ಎಷ್ಟೇ ಜಗಳಾಗಲಿ, ಎಷ್ಟೇ ಮನಸ್ಸು ಬರಲಿ, ಆದ್ರೆ ನನಗೆ ನೀನ, ನಿನಗೆ ನಾನ. ಈ ನಮ್ಮ ಮನೆ ಅರಮನೆ ಅಲ್ಲದೆ ಇರ್ಬೋದು, ನಾ ರಾಜ ಅಲ್ಲದೆ ಇರ್ಬೋದು, ಆದ್ರೆ ಹೆಂಡತಿ ನನಗೆ ನೀನ ರಾಣಿ. ನೀನಾರ ಹೇಳಿ ಮೊಳ್ ಮಾಡ್ತಿಲ್ಲ? ಸೀರೆ ತಗೊಂಬ ಅಂದಿದ್ನಿ, ತಂದೆನಾ? ನೀ ಕೇಳಿದ್ನಿಲ್ಲ, ತಂದು ಕೊಡಕ್ ಆಗಲಿಲ್ಲ. ನಿನ್ ಸಲುವಾಗ ನಾನು ಅವ್ವ ಅಪ್ಪನ ಬಿಟ್ಟು ಬಂದೀನಿ, ಒಂದ್ ಸೀರೆ ಕೊಡಿಸೋ ಯೋಗ್ಯತೆ ಇಲ್ಲ. ಯಾಕ ನಾನು ಅವ್ವ ಅಪ್ಪನ ಬಿಟ್ಟು ಬಂದಿಲ್ಲ? ನಿನ್ ಸಲುವಾಗ ಬಂದಿನ. ಬಿಡ, ಮಂದಿಯಾಗ ಮರ್ಯಾದೆ ತೆಗಿಬೇಡ ಶಿವು, ನಮ್ಮ ಅವ್ವ ಅಪ್ಪನ ಕಡೆ ಹೊಕ್ಕಿನ್ನ. ಮಂದಿ ಎಲ್ಲಾರು ನೋಡತ್ತಾರೋ, ಮಂದ್ಯಾಗ ಅವರು ತೆಗಿಬೇಡ, ಕೈ ಮುಗಿತ್ ಒಳಗಡಿ. ಅರ್ಥ ಮಾಡ್ಕೋ, ಮಂದೆಲ್ಲ ನೋಡತ್ತಾರ, ಕೊಂದ ಬಿಡ್ತೀನಿ, ಬೀದಿ ಹೆಣ ಹಾಕ್ತೀನಿ ನಡಿಯೊಳಗ. ಇನ್ನೂ ಸ್ವಲ್ಪ ಕೆಳಗೆ ಕಟ್ ಮಾಡ್ಕೋ. ಅಲ್ಲ, ಇನ್ನೂ ಸ್ವಲ್ಪ ಕೆಳಗೆ ಕಟ್ ಮಾಡ್ಕೊಂಡೆ ಅಂದ್ರೆ ನೀನು ಸಾಯ್ಬೋದ್ಲ. ನೀ ತಪ್ಪು ಮಾಡತಿ, ನಿನ್ನ ಗಂಡನ ವಿಷಯದಾಗ ಭಾಳ ದೊಡ್ಡ ತಪ್ಪು ಮಾಡತಿ. ಅಲ್ಲ, ಅವ ನಿನ್ನ ಇಷ್ಟಪಟ್ಟು ಊರ್ ಮಂದಿನೆಲ್ಲ ಎದುರಾಕೊಂಡು ನಿನ್ನ ಮದುವೆ ಆಗ್ಯಾನ, ಅವನಿಂದ ಏನೂ ಸಿಗತಿಲ್ಲ ಅಂತ ಇವತ್ತು ಕೋಪ ಮಾಡ್ಕೊಂಡು ಕುಂತೀಯಲ್ಲ, ನಿನ್ನಿಂದ ಅವನಿಗೇನು ಸಿಗಕತ್ತೈತಿ ಅಂತ ಒಮ್ಮೆ ಆದರೆ ಯೋಚನೆ ಮಾಡಿ. ಯೋಚನೆ ಏನು ಮಾಡೋದು, ಅವನ ಸಂಬಂಧ ಹಗಲು ರಾತ್ರಿ ನಮ್ಮ ಮನೆಯಾಗ ದುಡಿಯತ್ತಿಲ್ಲನ? ಅಡಿಗೆ ಮಾಡ್ತೀನಿ, ಬಟ್ಟೆ ಹೋಗಿರ್ತೀನಿ, ಮನೆ ಒರೆಸ್ತೀನಿ, ಇದೆಲ್ಲ ಸಾಲ್ದಂತ ಅವ್ನು ರಾತ್ರಿ ಬರ್ತಾನಲ್ಲ, ಆ ಕೈಕಾಲು ಒತ್ತಿ ಖುಷಿ ಪಡಿಸ್ ಮಲಗಿಸ್ಬೇಕಲ್ಲ. ನೀ ಅಡಿಗೆ ಮಾಡ್ತಿ, ಸಂತಿ ಯಾರು ತರ್ತಾರು? ಮನೆ ಒರೆಸ್ತಿ, ಬಾಡಿಗೆ ಯಾರು ಕಟ್ತಾರು? ಈ ಮನೆ ಕೆಲಸ ಮಾಡ್ತೀನಿ ಅಂತ ಹೇಳ್ತೀಯಲ್ಲ, ಇದು ಯಾವುದು ಕೆಲಸ ಅಲ್ಲ, ನಿನ್ನ ಕರ್ತವ್ಯ ಐತಿ. ಒಂದು ಗಂಡಸು ಒಂದು ಹೆಂಗಸಿನ ಮನೆ ಕರ್ಕೊಂಬಂದ್ರ ಮಾಲ್ ತಂದಾನು ಅಂತಾರ, ಅದೇ ಮದುವೆ ಆಗಿ ಹೆಂಡ್ತಿನ ಕರ್ಕೊಂಬಂದ್ರ
ಲಕ್ಷ್ಮಿ ಬಂದಾಳು ಅಂತಾರ. ರೊಕ್ಕ ಅಡ್ಜಸ್ಟ್ ಅದು ನಿನ್ ಹೆಂಡತಿ ಸಲುವಾಗಿ. ಮತ್ತೆ ಇವ್ರ ಕಿರಿಕಿರಿಗೆ ಏನರ ಒಂದು ಮಾಡಬೇಕಲ್ಲ. ಕಿರಿಕಿರಿ ಏ ನಿನ್ನ ಸಲುವಾಗಿ ತನ್ನ ಸರ್ವಸ್ವವನ್ನು ಬಿಟ್ಟು ಬಂದು ಹೆಣ್ಣೈತು ಅದು. ನಾವು ಬಿಟ್ಟು ಬಂದೀವು ಮದುವೆ ಆಗುವಂತ. ಅವ್ರ ಅವ್ವ ಅಪ್ಪ ನಿನ್ನ ಕೈ ಮುಗಿದಿದ್ದಿಲ್ಲ, ಬದಲಿಗೆ ನನ್ನ ಮಗಳನ್ನು ಬಿಟ್ಟು ಬಿಡು ಅಂತ ನಿನ್ನ ಕಾಲು ಹಿಡಿದ್ರು. ಯಾರು ತಿಂಡಿಗೆ ಮದುವೆ ಆದಿ? ಮದುವೆಗಿಂತ ಮುಂಚೆ ತಾಜ್ ಮಹಲ್ ಕಟ್ಟಿಸ್ತೀನಿ ಅಂತೀರಿ, ಇದೆ ನೀವು ಕಟ್ಸಿದ್ದು? ಏಯ್, ಅವ್ರ ಅಪ್ಪ ಅಮ್ಮ ಆಕಿನ ಹೆಂಗೆ ಸಾಕಿದ್ರು ಅನ್ನೋದು ಮುಖ್ಯ ಅಲ್ಲ. ನೀ ಹೆಂಗೆ ಸಾಕ್ಬೇಕಂದ್ರೆ ಅವಳಿಗೆ ಅವ್ರ ಅಪ್ಪ ಅಮ್ಮ ನೆನಪು ಕೂಡ ಆಗಬಾರ್ದು. ಹಂಗಂತ ಕಂಡಿದ್ದೆಲ್ಲ ಬೇಕಂದ್ರೆ ಎಲ್ಲಿಂದ ತರಕ್ಕೆ ಸಾಧ್ಯ ಆಕತಿ? ಏಯ್, ಆಕಿಗೆ ಮದುವೆಗಿಂತ ಮೊದಲು ಗೊತ್ತಿತ್ತು ಆಕಿ ಬಿಡಿದ್ನೆಲ್ಲ ನಿನ್ನ ಕಡೆಯಿಂದ ಕೊಡ್ಸೋಕ್ಕಾಗಂಗಿಲ್ಲ ಅಂತ. ಆದರೂ ಆಕೆ ನೀನು ಇಷ್ಟಪಟ್ಟು ಬಂದ್ಲಿ ಯಾಕೆ ಹೇಳು? ಯಾಕಂದ್ರೆ ಆಕಿ ನಿನ್ನನ್ನು ಮನಸಾರೆ ಇಷ್ಟಪಡ್ತಿದ್ಲು. ಹಂಗಂತ ಎಲ್ಲದಕ್ಕೂ ಸಿಟ್ಟು ಮಾಡ್ಕೊಳ್ಳೋದು ಅದು ಅವಳ ಹತಾಶೆ. ಎಲ್ಲ ವಿಷಯಕ್ಕೂ ಅಳೋದು ಅದು ಅವಳ ಅಸಹಾಯಕತೆ. ಬಾಯಿಗೆ ಬಂದಂಗೆ ಮಾತಾಡೋದು ಅದು ಅವಳ ಸಂಕಟ. ಮತ್ತು ಹಂಗಾದ್ರೆ ನಾನು ಬಿಟ್ಟು ಹೋಗ್ತೀನಿ ಬಿಟ್ಟು ಹೋಗ್ತೀನಿ ಅನ್ನೋದು, ಎಲ್ಲಿ ನಿನ್ನ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಅಂತ ಭಯ. ನೀ ಅವನಿಗೆ ಕೈಕಾಲು ಒತ್ತಿ ಸುಖ ಕೊಡೋದು ತಪ್ಪಿದ್ರು ನಡೀತೈತಿ, ಆದ್ರೆ ನೆಮ್ಮದಿ ಕೊಡೋದು ತಪ್ಪಬಾರದು. ಈ ಮಿಡಲ್ ಕ್ಲಾಸ್ ಹುಡುಗರು ಸ್ಕೂಲಿಗೂ ಸರಿಯಾಗಿ ಹೋಗಕ್ಕಾಗಲ್ಲ, ಮನೆ ಪರಿಸ್ಥಿತಿ, ಕಾಲೇಜಿಗೂ ಸರಿಯಾಗಿ ಹೋಗಕ್ಕಾಗಲ್ಲ. ಕೆಲಸ ಮಾಡಬೇಕು, ಕಾಲೇಜಿಗೆ ಹೋಗಬೇಕು, ಹಂಗೂ ಹಿಂಗೂ ಓದೋದು ಮುಗಿಸಿದ ಬಳಿಕ ವಿದ್ಯೆಗೆ ತಕ್ಕಂಗೆ ಕೆಲಸ ಸಿಗಲ್ಲ, ಸಿಕ್ಕಿದ ಕೆಲಸ ಇಷ್ಟ ಆಗಲ್ಲ. ಇಷ್ಟ ಆಗಲಿ ಬಿಡಲಿ, ಕೆಲಸ ಮಾಡಲೇಬೇಕು. ದಿನ ಕೆಲಸ ಮಾಡೋ ಜಾಗದಾಗ ಬೈಸ್ಕೋಬೇಕು, ಬೆಳಗ್ಗೆ ಬೇಗ ಏಳಬೇಕು, ತಿನ್ನಕ್ಕಿದ್ರೆ ತಿನ್ನಬೇಕು, ಇಲ್ಲ ಸುಮ್ಮಿರಬೇಕು. ತಿಂಗಳಾದ ಬಳಿಕ ಸಂಬಳ ಬಂದ್ರೆ 15 ದಿನಕ್ಕೆ ಸಂಬಳ ಖಾಲಿ, ಮನೆ ಮುಂದೆ ಸಾಲಗಾರರ ಹಾವಳಿ. ಇಷ್ಟೆಲ್ಲ ಆದ್ಮ್ಯಾಗ ನೆಮ್ಮದಿಯಿಂದ ದಿಂಬಿಗೆ ತಲೆ ಕೊಟ್ರೆ ಮುಂದೆ ಜೀವನ ಹೆಂಗಪ್ಪ ಅನ್ನೋ ಚಿಂತೆ. ಹೆಂಗಾರ ನಿದ್ದೆ ಬರಬೇಕು, ಕಣ್ಣಾಗ ನೀರು ಬಂದರೂ ಕಾಣ್ದಂಗೆ ಒರೆಸ್ಕೋಬೇಕು. ನೀ ಏನೇ ಹೇಳಪ್ಪ, ಈ ತಿಂದುಂಡು ಮನೆಯೊಳಗೆ ಬಿದ್ದವ್ರಿಗೆ ಹೊರಗೆ ದುಡ್ದವ್ರ ಕಷ್ಟ ಅರ್ಥಾಗಂಗಿಲ್ಲ. ನೋಡು, ನೀನು ಹೊರಗಡೆ ಹೋಗಿ ಕೆಲಸ ಮಾಡೋದನ್ನು ಒಂದೇ ಒಂದನ್ನು ನಿಲ್ಲಿಸಿದ್ರು ಕೂಡ ನಿನ್ನ ಮನೆ ನಡೀತೈತಿ. ಆದ್ರೆ ನಿನ್ನ ಹೆಂಡತಿ ಮನೆಯೊಳಗೆ ಕೆಲಸ ಮಾಡೋದನ್ನು ಒಂದೇ ಒಂದನ್ನು ನಿಲ್ಲಿಸಿದ್ರೆ ಎಲ್ಲ ನಿಂತೋಗುತ್ತೆ. ಅರ್ಥ ಮಾಡ್ಕೋ, ವಯಸ್ಸಾಗಿರೋ ಅಪ್ಪ ಅಮ್ಮ ಇರೋ ಮನೆಗೆ ಅವ್ರಿಗೆ ಮಾತ್ರ ಯಾವಾಗ ಕೊಡಬೇಕು, ಯಾವುದನ್ನು ಕೊಡಬೇಕು ಅನ್ನೋದನ್ನ ನಿರ್ಧಾರ ಮಾಡೋದು ಅದೇ ಹೆಂಡ್ತೀನಿ. ಅಂಥ ಮನೆಗೆ ಅವಳೇ ಡಾಕ್ಟರ್. ಮಕ್ಕಳು ಹೋಮ್ವರ್ಕ್ ಆಯ್ತಾ, ಅವ್ರ ಮಾರ್ಕ್ಸ್ ಎಷ್ಟು, ಅವರು ವಿದ್ಯಾಭ್ಯಾಸದ ಟೋಟಲ್ ಜವಾಬ್ದಾರಿನ ಹೊತ್ಕೊಂಡು ಮನೆ ನಡೆಸೋಳು ಅದೇ ಹೆಂಡ್ತೀನಿ. ಆ ಮನೆಗೆ ಆಕೆನೇ ಟೀಚರ್. ಮನೆ ಸಾರಿಸೋದು, ಗುಡಿಸೋದು, ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು ಎಲ್ಲ ಅವಳ ಮೇಲೇ. ಅಂಥ ಮನೆಗೆ ಆಕೆನೇ ಕ್ಲೀನರ್. ತಂದೆ ತಾಯಿ ಮನಸ್ಸು ಹೇಗಿದೆ, ಮಕ್ಕಳು ಮೂಡ್ ಹೇಗಿದೆ, ಗಂಡನ ಟೆನ್ಷನ್ ಏನಿದೆ ಅಂತ ಅರ್ಥ ಮಾಡ್ಕೊಂಡು ಮನೆ ನಡೆಸ್ತಾಳಲ್ಲ, ಅಂಥ ಮನೆಗೆ ಅವಳೇ ಸೈಕ್ಯಾಟಿಸ್ಟ್. ಮನೇಲಿ ಎಷ್ಟು ದಿನಸಿ ಮಿಕ್ಕಿದೆ, ಇನ್ನೆಷ್ಟು ತರಬೇಕು, ತರಕಾರಿ ಯಾವ್ದು ಖಾಲಿಯಾಗಿದೆ, ಇನ್ಯಾವುದನ್ನು ತರಬೇಕು, ಈ ತಿಂಗಳ ಖರ್ಚೆಷ್ಟು, ಹಿಂದಿನ ತಿಂಗಳ ಉಳಿತಾಯ ಎಷ್ಟು ಅಂತ ಲೆಕ್ಕ ಮಾಡ್ತಾಳಲ್ಲ, ಆ ಮನೆಗೆ ಅವಳೇ ಚಾರ್ಟೆಡ್ ಅಕೌಂಟೆಂಟ್. ಈ ಸಂಸಾರ ಅನ್ನೋದ್ರಲ್ಲಿ ಮಕ್ಕಳನ್ನ ಹೇರೋ ಮಷೀನ್ ಆಗಿ, ಕೆಲಸ ಮಾಡೋ ರೋಬೋಟ್ ಆಗಿ, ಗಂಡನ ಸೇವೆ ಮಾಡೋ ಆಳಾಗಿ ಮನೇಲಿ ಕೆಲಸ ಮಾಡ್ತಾಳಲ್ಲ, ಆ ಮನೆಗೆ ಅವಳೇ ಲಕ್ಷ್ಮಿ, ಮಹಾಲಕ್ಷ್ಮಿ. ಎಲ್ಲರೂ ವಿರೋಧ ಹಾಕ್ಕೊಂಡು ಮದುವೆಯಾಗಿ ಬಂದಿದ್ದೀರಾ, ಎಲ್ರಿಗೂ ಪ್ರೇರಣೆ ಆಗೋ ಥರ ಬದುಕ್ರಿ. ಅವ ನನ್ನ ಸಂಬಂಧ ಎಲ್ಲ ಬಿಟ್ಟು ಬಂದಾನ, ಅವನ ಜೊತೆ ಹಿಂಗೆ ಜಗಳ ಮಾಡ್ಕೋತಾ ಕಿರಿಕಿರಿ ಮಾಡೋದು ನಂದ ತಪ್ಪೈತಿ. ಆಕೆ ನನ್ನ ಸಲುವಾಗಿ ತನ್ನ ತಂದೆ ತಾಯಿ ಎಲ್ಲರನ್ನು ಬಿಟ್ಟು ಬಂದಾಳ, ತನ್ನ ನಾ ಆಕೆಗೆ ಏನು ಕೊಡತ್ತನ, ಬರೀ ಕೆಲಸ ಕೆಲಸ ಕೆಲಸ. ಇನ್ಮ್ಯಾಲೆ ನಾ ಆಕೆ ಸುಖವಾಗಿ ನೋಡ್ಕೋಬೇಕು. ಇನ್ಮ್ಯಾಗ ಅವನ ಸಲುವಾಗಿ ಬದುಕ್ತೀನಿ, ಅವನ ಸಲುವಾಗಿ ಅಷ್ಟೇ ಬದುಕ್ತೀನಿ. ಆ್ಯನಿವರ್ಸರಿ ಬಂತು, ಭಾಳ ಚಲೋ ಏನಾರ ಗಿಫ್ಟ್ ಕೊಡ್ತೀನಿ. ತಗೋ, ಇವತ್ತು ನಿನಗೆ ಏನು ಬೇಕದನ್ನ ಆರ್ಡರ್ ಮಾಡೋ.
ನಮ್ಮ ಆನಿವರ್ಸರಿ ಐತಿ, ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ. ಇಲ್ಲ. ಗೋಬಿ ದೋತಿ? ಗೋಬಿ ಬೇಡ. ಹಾ, ಪನ್ನೀರ್? ಪನ್ನೀರ್ ಬೇಡ. ಕಾಜು? ಬೇಡ ಬೇಡ, ನಾ ಹೇಳ್ತೀನಿ ತಡಿ. ಸೂಪ? ಬೇಡ. ಇದು ಏ ಅದು ಪಾಪಡ ಐತೆ ಅನ್ಪಡ. ಊಟದೇನ್ರ ಹೇಳ, ಒಂದು ಕೆಲಸ ಮಾಡೋಣ, ನಾನು ಹೋಗಿ ತೊಗೊಂಡ್ಬಿಡ್ತೀನಿ. ಏ ಇದು ಮನೆ ಅಲ್ಲ, ಸುಮ್ಮ ಕುಂದ್ರು. ಇವತ್ತು ನನ್ನ ಆನಿವರ್ಸರಿ ಐತೆ, ಸುಮ್ಮನೆ ನಾ ತೊಗೊಂಡ್ಬರ್ತೀನಿ. ಏ ಬನ್ನಿ ಬನ್ನಿ ಬನ್ನಿ. ಏ ತಡಿ ಹೊಳದೇವ್ರ, ಹಂಗೆ ಕರೆದ ಕೂಡ ಪಟ್ಟನ್ನು ಹೋಗಿ ಬಿಡುವನ ನೋಡಿಲಿ. ಏಂತಿ ಗಾಂಡ್ ಲೆವೆಲ್ ಮೇಂಟೈನ್ ಮಾಡು, ಲೆವೆಲ್ ಮೇಂಟೈನ್ ಮಾಡು, ಪಟಕನ್ನು ಹೋಗ್ಬಾರ್ದಂಗೆ. ಅಮ್ಮ ಇದು ನನಗೆ ಗೊತ್ತೇ ಇರಲಿಲ್ಲ. ನೋಡಿಲಿ ಇನ್ನೂ ನಿನಗೆ ತಿಳಿಸಿಳು ಭಾಳ ಅದಾವು, ಮುಂದೆ ಹೇಳ್ತಾನಲ್ಲ, ಯಾಕೆ ವಿಚಾರ ಮಾಡ್ತಿ? ಹಾಂ ಬಾಣಿ ತಡಿ ಬಾಣಿ ತಡಿ. ಪ್ರೀತಿನ ಎಲ್ಲರೂ ಮಾಡ್ತಾರೆ, ತಂದೆ ತಾಯಿನ ಒಪ್ಪಿಸಿ ಒಪ್ಪಲಿಲ್ಲ ಅಂದರೆ ತಮ್ಮ ಇಷ್ಟದಂತೆ ಮದುವೆ ಕೂಡ ಆಗ್ತಾರೆ. ಆದರೆ ತಂದೆ ತಾಯಿ ಜೊತೆ ಬದುಕೋದಿದೆಯಲ್ಲ, ಅದು ನಿಜವಾದ ಬದುಕು. ಗಂಡ ಹೆಂಡತಿ ಅಂತ ಆದಮೇಲೆ ಮಕ್ಕಳಾಗಬೇಕು ಅಂದ್ರೇ ಸಂಸಾರ ಚಂದ. ಮಕ್ಕಳು ಅಂತ ಆದಮೇಲೆ ತಂದೆ ತಾಯಿ ಜೊತೆಗಿರಬೇಕು ಅಂದ್ರೇ ಈ ಬದುಕಿಗೆ ಒಂದು ಅಂದ. ತಂದೆ ತಾಯಿನ ಒಪ್ಪಿಸಿ ಸುಖವಾಗಿ ಬದುಕೋಣ, ಪ್ರೀತಿನ ಪ್ರೀತಿಸೋದಷ್ಟೇ ಅಲ್ಲ ಸಂಭ್ರಮಿಸೋಣ.